ನಮಸ್ಕಾರ ಈ ವಿಡಿಯೋ ಜಮೀನು ಹೊಂದಿರುವ ಪ್ರತಿಯೊಬ್ಬರು ನೋಡುವಂಥದ್ದು ಜಮೀನಿಗೆ ಸಂಬಂಧಪಟ್ಟ ದುಬಾರಿ ಪಹಣಿ ಅಂದರೆ ದುಬಾರಿ ಇಸ್ಸಾ ಎಂದರೇನು ಈ ದುಬಾರಿ ಇಸ್ಸೆಯಿಂದ ರೈತರಿಗೆ ಆಗುವ ಕಷ್ಟಗಳು ಅಷ್ಟಿಷ್ಟಲ್ಲ ಹಾಗಾದರೆ ಜಮೀನು ದುಬಾರಿ ಇಸ್ಸಾ ಆದರೆ ತೊಂದರೆಗಳು ರೈತರಿಗೆ ಯಾವ ಯಾವ ಇರಬಹುದು ದುಬಾರಿ ಇಸಾ ತಿದ್ದುಪಡಿ ಹೆಂಗೆ ಮಾಡಬಹುದು ಈ ದುಬಾರಿ ಹಿಸ ತಿದ್ದುಪಡಿ ಮಾಡಬೇಕಾದ್ರೆ ಅರ್ಜಿ ಎಲ್ಲಿ ಮತ್ತು ಹೆಂಗೆ ಸಲ್ಲಿಸಬೇಕು ಹಾಗೆ ಅರ್ಜಿ ಸಲ್ಲಿಸಿದ ಬಳಿಕ ಅದರ ಒಂದು ಪ್ರಕ್ರಿಯೆ ಅಂದರೆ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅದನ್ನು ಸಹ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಹಾಗೆ ದುಬಾರಿ ಇಸ್ಸಾದ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳುತ್ತೇವೆ ಅದೇ ರೀತಿ ಪದೇ ಪದೇ ಹೇಳುವುದು ಇಷ್ಟೇ ನಿಮಗೆ ಇಂಥ ಮಾಹಿತಿ ಎಲ್ಲಿಯೂ ಸಿಗುವುದಿಲ್ಲ ಅದಕ್ಕಾಗಿ ನಮ್ಮ ಚಾನಲ್ ಪ್ರೋತ್ಸಾಹಿಸಲು ದಯವಿಟ್ಟು ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಈಗಲೇ ಲೈಕ್ ಒತ್ತಿ ಜಮೀನಿಗೆ ಸಂಬಂಧಿಸಿದಂತೆ ದುಬಾರಿ ಹಿಸ್ಸಾ ಎಂದ್ರೇನು ಮೊದಲಿಗೆ ನೋಡೋಣ ಹೆಸರೇ ಸೂಚಿಸುವಂತೆ ದುಬಾರಿ ಇಸ್ಸಾ ಅಂದರೆ ಎರಡೆರಡು ಬಾರಿ ಎಂದರ್ಥ ಇನ್ನೂ ಸಂಕ್ಷಿಪ್ತವಾಗಿ ಹೇಳೋದಾದರೆ ದುಬಾರಿ ಇಸ್ಸಾ ಅಂದರೆ ಒಬ್ಬರ ಹೆಸರಿನಲ್ಲಿ ಎರಡೆರಡು ಬಾರಿ ಅಥವಾ ಒಬ್ಬರಿಗೆ ಕೊಡಲಾದ ಹಿಸ್ಸಾ ನಂಬರ್ ಅಂದರೆ ನಿಮ್ಮ ಜಮೀನಿನ ಹಿಸಾ ನಂಬರನ್ನು ಮತ್ತೊಬ್ಬ ರೈತನಿಗೂ ಅದೇ ಹಿಸ್ಸಾ ನಂಬರ್ ತಪ್ಪಾಗಿ ದಾಖಲಿಸಿ ಖಾತೆ ಮಾಡುವುದನ್ನು ದುಬಾರಿ ಇಸಾ ಎಂದು ಕರೆಯಲಾಗುತ್ತೆ ಇನ್ನೂ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳೋದಾದರೆ ಈ ಕೆಳಗಿನ ಉದಾಹರಣೆ ಗಮನಿಸಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ದುಬಾರಿ ಇಸಾ ಅಂದ್ರೇನು ಅಂತ ರಾಮಯ್ಯ ಎನ್ನುವ ಈ ಗ್ರಾಮದ ರೈತನಿಗೆ ಸರ್ವೆ ನಂಬರ್ ನಾಲ್ಕುನೂರ ಇಪ್ಪತ್ತೈದು ಬಾರ್ ಎರಡರಲ್ಲಿ ಮೂರು ಎಕರೆ ಜಮೀನು ಇದೆ ಎಂದು ನೀವು ಭಾವಿಸಿಕೊಳ್ಳಿ ಅದೇ ಗ್ರಾಮದ ಮಲ್ಲಯ್ಯನಿಗೆ ಸರ್ವೆ ನಂಬರ್ ನಾಲ್ಕುನೂರ ಇಪ್ಪತ್ತೈದು ಬಾರ್ ರಲ್ಲಿ ಮೂರು ಎಕರೆ ಜಮೀನು ಇರುತ್ತದೆ ಈ ಮೇಲಿನ ಉದಾಹರಣೆಯಿಂದ ನಿಮಗೆ ತಿಳಿದು ಎರಡೂ ರೈತರಿಗೂ ಒಂದೇ ಸರ್ವೆ ನಂಬರ್ ಮತ್ತು ಒಂದೇ ಹಿಸಾ ನಂಬರ್ ಅಂದರೆ ಅದೇ ಹಿಸಾ ನಂಬರ್ ಕೊಡಲಾಗಿದೆ ಇದನ್ನೇ ನಾವು ದುಬಾರಿ ಈಸಾ ಎಂದು ಕರೆಯಬಹುದು ಅಥವಾ ನೀವು ಇದನ್ನು ಹೀಗೂ ಭಾವಿಸಬಹುದು ಅದೇನೆಂದರೆ ಒಂದೇ ಜಮೀನು ಎರಡು ರೈತರಿಗೆ ಖಾತೆ ಆಗಿರಬಹುದು ಇದನ್ನು ಬೋಗಸ್ ಪಾಣಿ ಅಂತಲೂ ಕರೆಯಬಹುದು ಈಗ ದುಬಾರಿ ಈಸಾ ಮತ್ತು ಬೋಗಸ್ ಪಾಣಿ ಆಗಲು ಕಾರಣಗಳ ಕಡೆ ನೋಡುವುದಾದರೆ ಒಂದನೆಯದು ಒಂದು ಸರ್ವೆ ನಂಬರ್ನಲ್ಲಿ ಬರುವ ಹಲವು ರೈತರು ಒಂದೇ ಸಮಯದಲ್ಲಿ ತಮ್ಮ ತಮ್ಮ ಜಮೀನಿಗೆ ಅಳತೆ ಅರ್ಜಿ ಹಾಕಿದಾಗ ದುಬಾರಿ ಇಸ ಆಗುವ ಸಾಧ್ಯತೆ ಇರುತ್ತೆ ಎರಡನೇದು ಹಳೆ ಕಾಲದಲ್ಲಿ ಕೈ ಬರಹದಿಂದ ಪಾಣಿಗಳು ಬರೆಯುತ್ತಿದ್ದರು ಅದು ನಿಮಗೂ ಗೊತ್ತಿದೆ ಅದರಂತೆ ಹಳೆ ದಾಖಲೆಗಳಲ್ಲಿ ಕಣ್ತಪ್ಪಿನಿಂದ ಆಗಿರ್ಬೋದು ಕೆಲವೊಂದು ತಪ್ಪಿನಿಂದ ಆಗಿರ್ಬೋದು ಅದರಂತೆ ಆಕಾರ ಬಂದ ತಯಾರಿಸುವ ಸಮಯದಲ್ಲಿ ಅಧಿಕಾರಿಗಳ ಸಣ್ಣ ತಪ್ಪಿನಿಂದ ಸಹ ಈ ರೀತಿ ಆಗುವ ಸಂಭವ ಇರುತ್ತೆ ಮೂರನೆಯದು ಭೂಮಿ ಕೇಂದ್ರದ ಮುಖಾಂತರ ನಡೆಯುವ ಮ್ಯುಟೇಷನ್ ಹಂತದಲ್ಲಿ ತಾಂತ್ರಿಕ ತೊಂದರೆಗಳು ಅಥವಾ ತಪ್ಪಾಗಿ ದಾಖಲಿಸುವುದರಿಂದ ಈ ರೀತಿಯ ಎರಡೆರಡು ಬಾರಿ ಖಾತೆ ಆಗಿರಬಹುದು ಈ ರೀತಿಯಾಗಿ ದುಬಾರಿ ಹಿಸ್ಸಾ ಅಥವಾ ಭೋಗಸ್ಪಾಣಿ ಆಗಲು ಕೆಲವೊಂದು ಕಾರಣಗಳು ಈ ರೀತಿ ಆಗಬಹುದು ಈಗ ದುಬಾರಿ ಹಿಸ್ಸಾಯಿಂದ ರೈತರಿಗೆ ಆಗುವ ತೊಂದರೆಗಳು ಏನೇನು ಅಂತ ನೋಡೋಣ ಒಂದನೆಯದು ಕ್ರಯ ದಾನ ವಿಭಾಗ ಅಂದರೆ ಕ್ರಯ ಅಂದರೆ ಮಾರುವುದು ಜಮೀನು ದಾನ ಮಾಡುವುದಂದ್ರೆ ಒಬ್ಬರಿಂದ ಒಬ್ಬರಿಗೆ ಪ್ರಾಪರ್ಟಿನ ರಿಜಿಸ್ಟರ್ ಮಾಡುವುದು ವಿಭಾಗ ಮೂಲಕ ರಿಜಿಸ್ಟರ್ ಮಾಡುವುದು ಹೀಗೆ ಸೇರಿದಂತೆ ಹಲವು ಕಾರ್ಯಗಳು ಮಾಡಲು ಬರುವುದಿಲ್ಲ ಯಾವಾಗ ದುಬಾರಿ ಸಹ ಇದ್ದರೆ ಏಕೆಂದರೆ ಈ ಕೆಲಸ ಆಗಲು ಕಡ್ಡಾಯವಾಗಿ ಜಮೀನಿನ ಆಕಾರ ಬಂದ್ ಟೋನ್ಸ್ ನಕಾಶೆ ಮತ್ತು ಫಾರಂ ಟೆನ್ ದಾಖಲೆಗಳು ಬೇಕಾಗುತ್ತೆ ಅವು ದಾನ ವಿಭಾಗ ಆಗಬೇಕಾದ್ರೆ ಆಕಾರ ಬಂದ್ ಟೋನ್ಸ್ ನಕಾಶೆ ಫಾರಂ ಟೆನ್ ಬೇಕಾಗುತ್ತೆ ಇವುಗಳನ್ನು ತೆಗೆದುಕೊಳ್ಳಲು ನೀವು ಸರ್ವೆ ಕಚೇರಿಗೆ ಅರ್ಜಿ ಸಲ್ಲಿಸಿದಾಗ ಅಧಿಕಾರಿಗಳು ನಿಮ್ಮ ಜಮೀನು ದುಬಾರಿ ಇಸ್ಸಾ ಇದೆ ಅದರಿಂದ ಈ ದಾಖಲೆಗಳು ಕೊಡಲು ಬರುವುದಿಲ್ಲ ಎನ್ ಎಂದು ಹಿಂಬರ ಬರೆದು ಕೊಡುತ್ತಾರೆ ಎರಡನೇದು ದುಬಾರಿ ಇಸ್ಸಾ ಇದ್ದರೆ ಸರ್ಕಾರದ ಸಾಲ ಸೌಲಭ್ಯ ಸಿಗುವುದು ಸಾಧ್ಯವಾಗುವುದಿಲ್ಲ ಅದರಂತೆ ಬೆಳೆ ಪರಿಹಾರ ಕೆಲವೊಂದು ಸಮಯದಲ್ಲಿ ಸಿಗುವುದು ಸಹ ಕಷ್ಟ ಆಗುತ್ತೆ ಎಂದು ಹೇಳಬಹುದು ಮೂರನೆಯದು ನಿಮ್ಮ ಜಮೀನಿನ ಖಚಿತ ಮತ್ತು ಪಕ್ಕಾ ದಾಖಲೆ ಇಲ್ಲದಿದ್ದರೆ ಭವಿಷ್ಯದಲ್ಲಿ ತೊಂದರೆಯಂತೂ ಸ್ವಲ್ಪ ಮಟ್ಟಿಗೆ ನಿಮಗೆ ಆಗುತ್ತೆ ದುಬಾರಿ ಇಸ ತಿದ್ದುಪಡಿ ಮಾಡುವ ಬಗ್ಗೆ ಮತ್ತು ಅದಕ್ಕೆ ಬೇಕಾಗುವ ದಾಖಲೆಗಳು ಅದರಂತೆ ಎಲ್ಲಿ ಮತ್ತು ಅದನ್ನು ಸರಿಪಡಿಸಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಮೊದಲಿಗೆ ದುಬಾರಿ ಇಸ್ಸ ತಿದ್ದುಪಡಿ ಮಾಡಲು ಬೇಕಾಗುವ ದಾಖಲೆಗಳು ಬಗ್ಗೆ ನೋಡೋಣ ಒಂದನೆಯದು ಚಾಲ್ತಿ ವರ್ಷದ ಪಾಣಿ ಅಂದರೆ ಇದೇ ವರ್ಷದ ಪಾಣಿ ಎರಡನೆಯದು ಆಕಾರ ಬಂದ್ ಟಿಪ್ಪಣಿ ಹಿಸ್ಸಾ ಅಟ್ಲಾಸ್ ಅಂದರೆ ನಕ್ಷೆ ಕಾಲೋಚಿತಗೊಳಿಸಿರುವ ಟಿಪ್ಪಣಿ ಇವುಗಳನ್ನು ನೀವು ಸರ್ವೆ ಕಚೇರಿಗೆ ಹೋಗಿ ಅರ್ಜಿ ಕೊಟ್ಟು ತೆಗೆದುಕೊಳ್ಳಬೇಕು ಈ ಒಂದು ದಾಖಲೆಗಳು ಇವು ದಾಖಲೆಗಳು ಬೇಕಾಗುತ್ತವೆ ದುಬಾರಿ ಸಹ ತಿದ್ದುಪಡಿ ಮಾಡುವಾಗ ಅದರಂತೆ ಇವುಗಳನ್ನು ನೀವು ಆನ್ಲೈನ್ ಮೂಲಕವೂ ಸಹ ಪ್ರಿಂಟ್ ತೆಗೆದುಕೊಳ್ಳೋದಕ್ಕೆ ಅವಕಾಶವಿದೆ ಮೂರನೆಯದು ಆಧಾರ್ ಕಾರ್ಡ್ ನಿಮ್ಮೊಂದು ಅರ್ಜಿ ಸಲ್ಲಿಸುವ ರೈತನ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಾಲ್ಕನೆಯದು ಮ್ಯುಟೇಷನ್ ಪ್ರತಿಗಳು ಇವು ನೀವು ಭೂಮಿ ಕೇಂದ್ರದಿಂದ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಮ್ಯುಟೇಷನ್ ಪ್ರತಿಗಳು ಇಲ್ಲಿ ಹೇಳಲಾದ ದಾಖಲೆಗಳು ತೆಗೆದುಕೊಂಡು ನೀವು ತಹಶೀಲ್ದಾರ್ ಕಚೇರಿಯ ಕಚೇರಿಗೆ ಒಂದು ಅರ್ಜಿ ಬರೆಯಬೇಕು ಬಿಳಿ ಹಾಳೆ ಮೇಲೆ ಆ ಅರ್ಜಿಯಲ್ಲಿ ಜಮೀನಿನ ಮಾಹಿತಿ ನಿಮ್ಮ ವಿಳಾಸ ಮತ್ತು ಸ್ಪಷ್ಟವಾಗಿ ವಿವರಣೆ ಬರೆಯಬೇಕು ನಂತರ ಅರ್ಜಿ ಜೊತೆಗೆ ಇಲ್ಲಿ ಹೇಳಿದ ಎಲ್ಲ ದಾಖಲೆಗಳು ಲಗ್ಗತ್ತಿಸಿ ಸರ್ವೆ ಕಚೇರಿ ಇನ್ವರ್ಡ್ ಅಥವಾ ತಹಸೀಲ್ ಆಪೀಸ್ನ ಇನ್ವರ್ಡ್ ಸೆಂಟರ್ಗೆ ಹೋಗಿ ನೀವು ಅರ್ಜಿ ಕೊಟ್ಟು ಸ್ವೀಕೃತಿ ಪತ್ರ ಪಡೆಯಬೇಕು ಅಂದರೆ ಅಕ್ಲಾಸ್ಮೆಂಟ್ ಸ್ಲಿಪ್ ಪಡೆದುಕೊಳ್ಳಬೇಕು ಅರ್ಜಿ ಸಲ್ಲಿಸಿರುವ ಗೋಸ್ಕರ ಈಗ ಅರ್ಜಿ ಸಲ್ಲಿಸಿರ್ತೀರಾ ಮುಂದೆ ಏನೇನು ಪ್ರೊಸೆಸ್ ಮುಖ ಇರುತ್ತೆ ಆ ಒಂದು ಕಚೇರಿ ಮುಖಾಂತರ ಅದನ್ನು ಸಹ ತಿಳಿದುಕೊಳ್ಳೆ ನೀವು ಹೀಗೆ ಸ್ವೀಕರಿಸಲ್ಪಟ್ಟ ಅರ್ಜಿಗಳು ಸರ್ವೇ ಕಚೇರಿಗೆ ಹೋಗುತ್ತದೆ ನಂತರ ಅಲ್ಲಿ ಗೊತ್ತುಪಡಿಸಿದ ಭೂಮಾಪಕರು ಮತ್ತು ಕಚೇರಿಯ ಕೇಸ್ ವರ್ಕರ್ಸ್ಗೆ ಹೋಗುತ್ತೆ ಆ ಒಂದು ನೀವು ಸಲ್ಲಿಸಿರುವ ಅರ್ಜಿ ನಂತರ ಸದರಿ ಅಧಿಕಾರಿಗಳು ನಿಮ್ಮ ಅರ್ಜಿಯ ಜೊತೆಗೆ ಕಚೇರಿಯಲ್ಲಿರುವ ಸಂಬಂಧಿತ ದಾಖಲೆಗಳೊಂದಿಗೆ ತಾಳೆ ನೋಡಿ ಅದರಂತೆ ಕುಲಂಕುಷವಾಗಿ ಪರಿಶೀಲಿಸುತ್ತಾರೆ ನೀವು ಸಲ್ಲಿಸಿರುವ ಅರ್ಜಿ ಮತ್ತು ಅಲ್ಲಿ ಇರುವ ದಾಖಲೆಗಳ ಜೊತೆ ಪರಿಶೀಲಿಸುತ್ತಾರೆ ಎಲ್ಲಿ ತಪ್ಪಾಗಿದೆ ಯಾಕೆ ತಪ್ಪಾಗಿದೆ ಅಥವಾ ಸರಿಪಡಿಸಲು ಸಾಧ್ಯವೇ ಎಂದು ತಿಳಿಯುತ್ತಾ ತಮ್ಮ ವರದಿಯನ್ನು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಅಂದರೆ ಎ ಡಿ ಎಲ್ಆರ್ ಅವರ ಅನುಮೋದನೆಗಾಗಿ ಇಡುತ್ತಾರೆ ನಂತರ ಎ ಡಿ ಎಲ್ಆರ್ ಅವರು ಅನುಮೋದಿಸಿ ಆದೇಶಿಸಿದರೆ ಇಲ್ಲಿಗೆ ಆ ಒಂದು ಕಾರ್ಯ ಮುಗಿಯುತ್ತೆ ಯಾವುದು ದುಬಾರಿ ಸಹ ತಿದ್ದುಪಡಿ ಕಾರ್ಯ ಮುಗಿಯುತ್ತೆ ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಅಂತಿಮವಾಗಿ ಕಡತವು ಮ್ಯುಟೇಷನ್ ಪ್ರಕ್ರಿಯೆಗಾಗಿ ನೇರವಾಗಿ ಭೂಮಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕಾರ್ಯಗತವಾಗುತ್ತೆ ಮ್ಯೂಟೇಷನ್ ಮುಗಿದ ನಂತರ ದುಬಾರಿ ಸಹ ಸರಿ ಹೋಗುತ್ತೆಂದು ಹೇಳಬಹುದು ಪಾಣಿಯಲ್ಲಿನ ದುಬಾರಿ ಬಗ್ಗೆ ಕೆಲವು ಮಾಹಿತಿ ನಿಮ್ಮ ಅನುಕೂಲಕ್ಕಾಗಿ ಹೇಳ್ತಾ ಇದ್ದೇವೆ ನೋಡಿ ಒಂದನೆಯದು ದುಬಾರಿ ಇಸ್ಸಾ ತಿದ್ದುಪಡಿ ಅಧಿಕಾರ ನಿಮ್ಮ ತಾಲೂಕಿನಲ್ಲಿರುವ ಸರ್ವೆ ಕಚೇರಿಯ ಅಧಿಕಾರಿ ಅವರಾದ ಎಡಿ ಎಲ್ ಆರ್ ಅವರಿಗೆ ಇರುತ್ತದೆ ಎಂದು ನೀವು ನಿಮಗೆ ಗೊತ್ತಿರಬೇಕು ಎರಡನೇದು ದುಬಾರಿ ಸಹ ಹೊಂದಿರುವ ಎರಡು ರೈತರು ಒಟ್ಟಾಗಿ ಅರ್ಜಿ ಹಾಕಬಹುದು ಅಥವಾ ಒಬ್ಬನೇ ರೈತ ಸಿಂಗಲ್ ಆಗಿ ಸಹ ಅರ್ಜಿ ಕೂಡ ಹಾಕಬಹುದು ಆದರೆ ಇಂಥ ಸಂದರ್ಭಗಳಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟ ಅಕ್ಕಪಕ್ಕದ ಮಾಲೀಕರಿಗೆ ವಿಚಾರಣೆಗೆ ಕರೆಯಬಹುದು ಅಥವಾ ದಾಖಲೆಗಳು ಕೂಡ ಕೆಲವೊಮ್ಮೆ ಕೇಳಬಹುದು ಅಥವಾ ನೋಟಿಸ್ ಕೂಡ ಕೆಲವೊಮ್ಮೆ ಹೊರಡಿಸಬಹುದು ಮೂರನೆಯದು ದುಬಾರಿ ಹಿಸ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಭೂಮಾಪಕರು ಸ್ಥಳ ಪರಿಶೀಲನೆಗೆ ಬರಬಹುದು ಯಾವ ಒಂದು ನಿಮ್ಮ ಜಮೀನಿಗೆ ಅಥವಾ ಜಮೀನು ಅಳತೆ ಕೂಡ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಎಂದು ನೀವು ತಿಳಿದುಕೊಳ್ಳಬೇಕು ನಾಲ್ಕನೆಯದು ಅನುಮೋದಿಸಿದ ಅರ್ಜಿಗೆ ಆ ಒಂದು ಸರ್ವೆ ನಂಬರಿನ ಕೊನೆಯ ಸಂಖ್ಯೆ ಹೊಸದಾಗಿ ಸೃಷ್ಟಿಸಿ ಖಾತೆ ತಿದ್ದುಪಡಿ ಮಾಡಲಾಗುತ್ತೆ ಉದಾಹರಣೆಯಾಗಿ ನೋಡಿ ನೀವು ಯಾವ ರೀತಿ ದುಬಾರಿ ಇಸ್ಸಾ ಹೊಸದಾಗಿ ದುಬಾರಿ ಹಿಸಗೆ ಹೊಸ ಇಸಾ ನಂಬರ್ ಕೊಡುತ್ತಾರೆ ಎಂದು ಸರ್ವೆ ನಂಬರ್ ನಾಲ್ಕುನೂರ ಇಪ್ಪತ್ತೈದರಲ್ಲಿ ಈಗಾಗಲೇ ಐದು ಇಸಗಳು ಇದ್ದಿರುತ್ತೆ ಮತ್ತು ಆರು ಜನ ಮಾಲೀಕರು ಇದ್ದಾಗ ಸದ್ರಿ ರಾಮಯ್ಯ ಅವರ ಅರ್ಜಿ ತಿದ್ದುಪಡಿಗೆ ಬಂದಿರುತ್ತೆ ಎಂದು ಭಾವಿಸಿ ಅದರಂತೆ ರಾಮಯ್ಯ ಅನ್ನೋ ರೈತನಿಗೆ ಕ್ರಮ ಸಂಖ್ಯೆ ಈಗಾಗಲೇ ಐದು ಇಸಾ ಇದ್ದಿರುತ್ತೆ ಮುಂದಿನ ಇಸ ಸಂಖ್ಯೆ ಕ್ರಮ ಸಂಖ್ಯೆ ಆರರನ್ನು ಸೃಷ್ಟಿಸಿ ನಾಲ್ಕುನೂರ ಇಪ್ಪತ್ತೈದು ಸರ್ವೆ ನಂಬರ್ನಲ್ಲಿ ಆರು ಇಸ ಎಂದು ಮರು ವಿಂಗಡಣೆ ಮಾಡಲಾಗುತ್ತೆ ಇಲ್ಲಿ ಆರು ಇಸ ನಂಬರ್ ಕೊಡಲಾಗುತ್ತೆ ಎಂದು ನೀವು ತಿಳಿದುಕೊಳ್ಳಬೇಕು ಐದನೇದು ನೀವು ಒಮ್ಮೆ ನಿಮ್ಮ ಸರ್ವೆ ನಂಬರಿನಲ್ಲಿ ದುಬಾರಿ ಇಸಾ ಇದ್ದರೂ ಇದ್ದಿರುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲ್ಯಾಂಡ್ ರಿಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಬಾರ್ ಟು ಪಹಣಿ ಡೀಟೇಲ್ಸ್ನಲ್ಲಿ ಹಿಸ್ಸಾ ನಂಬರ್ಗಳು ಚೆಕ್ ಮಾಡಿಕೊಳ್ಳೋದು ಸೂಕ್ತ ಈ ಒಂದು ಆನ್ಲೈನ್ ವೆಬ್ಸೈಟ್ ಮುಖಾಂತರ ಇದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಇದ್ದಿರುತ್ತೆ ಇಲ್ಲಿ ಹೇಳಲಾದ ಎಲ್ಲ ಮಾಹಿತಿಯು ನಮ್ಮ ಅನುಭವದ ಆಧಾರದ ಮೇಲೆ ಮಾತ್ರ ಹೇಳಿರುತ್ತೇವೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಕಚೇರಿಗೆ ಹೋಗಿ ಮಾಹಿತಿ ತಿಳಿದುಕೊಳ್ಳಿ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿದೆ ಎಲ್ಲ ವಿಡಿಯೋಗಳು ನೋಡಿ ಮಾಹಿತಿ ತಿಳಿದುಕೊಳ್ಳಿ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ ಆ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೆ ಲೈಕ್ ಸಹ ಕೊಡಿ